ಎನೈ ನ್ಯೂಸ್ ಗೆ ಸ್ವಾಗತ. ನಾನು ಅಮಿನ್ ಶೇಖ್. ಉಕ್ಲಿ ಗ್ರಾಮ ಪಂಚಾಯತ್ ನೂತನ ಅಧ್ಯಕ್ಷರಾದ ದರಪ್ಪ ಮುಸುಳಿ, ಉಪಾಧ್ಯಕ್ಷರಾದ ಕಮಲಪ್ಪ ದೊಡ್ಮನಿ ಹಾಗೂ ಊರಿನ ಹಿರಿಯರಾದ ಅಣ್ಣಾ ಸಾಹೇಬ ಗೌಡ ಪಾಟೀಲ್ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಭಿವೃದ್ಧಿ ಅಧಿಕಾರಿಗಳಾದ ಮಲ್ಲಿಕಾರ್ಜುನ ಹಿಟ್ನಾಳಿ, ಗ್ರಾಮ ಪಂಚಾಯತಿಯ ಸಿಬ್ಬಂದಿ ಗುರುಗಳು, ಗುರುಮಾತಿಯರು, ವಿದ್ಯಾರ್ಥಿಗಳು ಮತ್ತು ಊರಿನ ಸಮಸ್ತ ನಾಗರಿಕರು ಪಾಲ್ಗೊಂಡು ಅದ್ದೂರಿಯಾಗಿ 77ನೇ ಸ್ವಾತಂತ್ರ್ಯೋತ್ಸವ ಆಚರಿಸಿದರು. ಹಿರಿಯರಾಗಿರ್ತಕ್ಕಂತ ಶ್ರೀಯುತ ಬಿಬಿ ಬಿರಾದಾರ ಗುರುಗಳು, ಚಪ್ಪಾಳೆ ತಟ್ಟುವುದರೊಂದಿಗೆ ನಾವು ಅವರನ್ನ ಸ್ಮರಿಸೋಣ. ದಯವಿಟ್ಟು ಆ ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ಅತ್ಯಂತ ವಿನಯಪೂರ್ವಕವಾಗಿ ಅವರಲ್ಲಿ ವಿಶ್ವನಾಥ್ ತಳಲ್ಗಿ ಅವರು ತಮ್ಮ ಒಂದು ವರ್ಷದ ಅನುದಾನದಲ್ಲಿ ಬಂದಿರತಕ್ಕಂತ ಹಣದಿಂದ, ಅನುದಾನದ ಹಣದಿಂದ ಮತ್ತು ಇವರು ಹೆಚ್ಚಿಗೆ ಬಿದ್ದಿರತಕ್ಕಂತ ಹಣದಿಂದ ಸನ್ಮಾನಿಸಿರ್ತಕ್ಕಂತ ಒಂದು ಅವಿಸ್ಮರಣೀಯ ದಿನ. ಕ್ರೀಡೆ ವಿದ್ಯೆಯೊಂದಿಗೆ ಕ್ರೀಡೆ ನೋಡಬೇಕು. ಆ ಕ್ರೀಡಾ ಸ್ಫೂರ್ತಿ ಸ್ವಾತಂತ್ರ್ಯೋತ್ಸವ ಶುಭಾಶಯಗಳನ್ನು ಹೇಳುತ್ತಾ ನಮ್ಮ ಊರ ಅಭಿವೃದ್ಧಿಗೆ ನಾವೆಲ್ಲರೂ ಸಹಕರಿಸೋಣ, ಎಲ್ಲರೂ ಒಗ್ಗಟ್ಟಾಗಿ ಅಭಿವೃದ್ಧಿ ಮಾಡೋಣ. ಒಬ್ಬರಿಂದ ಅಭಿವೃದ್ಧಿ ಸಾಧ್ಯವಿಲ್ಲ, ನಾವೆಲ್ಲರೂ ಕೂಡಿದರೆ ಎಂಥ ಕೆಲಸನೂ ಒಟ್ಟರು ಮಾಡಬಹುದು ಅನ್ನೋದು ಹೇಳುತ್ತಾ ನಮ್ಮ ಊರಿನ ಹಿರಿಯರನ್ನು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡಿ ಎಲ್ಲ ಕೆಲಸಗಳನ್ನು ಮಾಡಬಹುದು. ನಮಗೆ ನಮ್ಮ ಪಂಚಾಯಿತಿಯು ಅಮೃತ ಗ್ರಾಮ ಪಂಚಾಯಿತಿಯಾಗಿ ಆಯ್ಕೆಯಾಗಿದ್ದು ಅದರಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿದ್ದೇವೆ. ಇನ್ನೂ ಅನೇಕ ನಮಗೆ ಗಾಂಧಿ ಪುರಸ್ಕಾರನೂ ಸಿಕ್ಕೈತಿ. ಇನ್ನೂ ನಮ್ಮ ಎಲ್ಲ ಸದಸ್ಯರು ಕೂಡಿ ಇನ್ನೂ ಇಂಥ ಅಭಿವೃದ್ಧಿ ಕಾರ್ಯಗಳನ್ನು ಇನ್ನೂ ಸಾಕಷ್ಟು ಮಾಡೋದೈತಿ. ನಮಗೆ ಎಲ್ಲ ಸದಸ್ಯರು ನಮ್ಮನ್ನು ಒಗ್ಗೂಡಿಸಿಕೊಂಡು ನಾವು ಇನ್ನೂ ಅಭಿವೃದ್ಧಿ ಕೆಲಸ ಜಾಸ್ತಿ ಮಾಡ್ತೇವೆ. ನಮ್ಮ ಶಾಸಕರಾದ ಶಿವಾನಂದ ಪಾಟೀಲ್ ಸಾಹೇಬರು ಅವರು ಮಿನಿಸ್ಟರ್ ಆಗ್ಯಾರ. ನಮಗೆ ಅವ್ರದಿಂದ ಸಾಕಷ್ಟು ಹೆಲ್ಪ್ ಆಗೈತಿ ಮೊದಲು, ಇನ್ನು ಮುಂದಾದರೂ ನಮಗೆ ಅವ್ರದಿಂದ ಹೆಲ್ಪ್ ಆಕೈತಿ. ನಾವೆಲ್ಲರೂ ಒಗ್ಗಟ್ಟಾಗಿ ಅವ್ರ ಸಲಹೆ ತಗೊಂಡು ಅವರ ಇದರೊಳಗೆ ನಾವು ಇನ್ನೂ ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿ. ನಮ್ಮ ಹೆಸರು ದರಪ್ಪ ಜಕ್ಕಪ್ಪ ಮಸಳೆ, ನಾ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಕ್ಲಿ.
77ನೇ ಸ್ವಾತಂತ್ರ್ಯದ ಶುಭಾಶಯಗಳು ಎಲ್ಲರಿಗೂ. ಇಂದು ನಾವೆಲ್ಲರೂ ಉಕ್ಕಲಿ ಗ್ರಾಮ ಪಂಚಾಯತಿ ಆವರಣದಲ್ಲಿ ಊರ ಹಿರಿಯರು ನಾವ 24 ಮಂದಿ ಮೆಂಬರ್ಗಳು ಎಲ್ಲರೂ ವಿಜೃಂಭಣೆಯಿಂದ ಸ್ವಾತಂತ್ರ್ಯವನ್ನು ಆಚರಿಸಿದೆವು. ಎರಡು ಮಾತು ಮುಗಿಸ್ತೀನಿ. ಅಶೋಕ್ ಇಂಡಿ ಮಾಜಿ ಉಪಾಧ್ಯಕ್ಷರು. अकीरा डोलचे साईदा बेदरेकर साक्षी कदम अपूर्व बेदरी विद्यार्थिनियरन्न ग्राम पंचायती सदस्यरु कार्य इदे रीति मुंदुवरिलि अंत विचारदिंद नावु अवरन्न सन्मानिस्ता इद्देवे. उक्ली ग्रामद ಪೃಥ್ವಿ ಸ್ವಸಹಾಯ ಸಂಘ ಉಕ್ಕಲಿ ಇಟ್ಟಿರ್ತಕ್ಕಂಥ ಹಣದಿಂದ ಬಂದಿರತಕ್ಕಂಥ ವಿನಂತಿಸ್ಕೊಳ್ತಾ ಇದ್ದೇವೆ. ಆತನು ಬರದೇ ಇದ್ದಾರೆ. ಗಣೇಶ್ ಇರೋ ಎಲ್ಲ ಗುರು ಹಿರಿಯರಿಗೂ ಪಂಚಾಯತಿ ಅಭಿವೃದ್ಧಿ ಆರ್ಥಿಕ ಸ್ಥಿರತೆಗಳು ಮತ್ತು ವೇದಿಕೆ ಮೇಲೆ ಆಚರಣೆಗಳಾಗಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ನನ್ನ ಮಾರ್ಗದರ್ಶಕರಾದಂಥ ಶ್ರೀಯುತ ಎನ್ ಪಾಟೀಲ್ ತಂಗರಿಗೆ ನನ್ನ ಅಭಿನಂದನೆಗಳು. ನಾನು ಒಂದು ಎಲ್ಲ ತನ್ನ ಇದು ಮಾಡಬೇಕಾಗಿದೆ. ನನ್ನ ಕರೆಗಳು ಗ್ರಾಮ ಪಂಚಾಯತಿ ಸದಸ್ಯರು ಮಾಡಿದ್ದು ಅವರಿಗೆ ನಾನು ತುಂಬ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಮತ್ತು ಈ ಊರನ್ನು ಅಭಿವೃದ್ಧಿಯನ್ನು ನಾವು ಮಾಡ್ತಾ 24 ಮಂದಿ ಕೂಡಿ ಒಂದು ಅವ್ರನ್ನ ನೇತೃತ್ವದಲ್ಲಿ ನಾವು ನಡೆದುಕೊಂಡು ಹೋಗುತ್ತೇವೆ ಅಂತ. ಮತ್ತು ನಮ್ಮ ಗ್ರಾಮ ಪಂಚಾಯತಿಯ ಅತಿ ಸಣ್ಣ ವಯಸ್ಸಿನ ಅಧ್ಯಕ್ಷರಾದಂಥ ನನ್ನ ಆತ್ಮೀಯ ಸ್ನೇಹಿತನಾದಂಥ ದರು ಮೊಸರವರು ಈ ಉಕ್ಕಲಿಯ ಒಂದು ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಜವಾಬ್ದಾರಿಯನ್ನು ನಮ್ಮ ಊರಿನ ಹಿರಿಯರಾದಂತ ಮತ್ತೆ ಎಲ್ಲರೂ ವಹಿಸಿಕೊಟ್ಟಿದ್ದಾರೆ. ನಾವು ಅವರಿಗೆ ಯಾವುದೇ ಕೆಟ್ಟ ಹೆಸರನ್ನು ತರಲಾರದೆ ಒಂದು ಒಳ್ಳೆಯ ಊರನ್ನು ಅಭಿವೃದ್ಧಿಯನ್ನಾಗಿ ಮಾಡಿಕೊಂಡು ಒಳ್ಳೆಯ ರೀತಿಯ ಎಲ್ಲರೂ ಕೂಡಿ ಕೆಲಸವನ್ನು ಮಾಡಿಕೊಂಡು ಹೋಗುತ್ತೇವೆ ಅಂತ ಹೇಳಿ ಅವರಿಗೆ ನಾನು ಕೇಳಿಕೊಳ್ಳುತ್ತೇನೆ. ನಮ್ಮ ಅವಧಿಯಲ್ಲಿ ಈ ಸಂದರ್ಭ ಮಾಡಿರುವಂತ ಒಂದೆರಡು ಕೆಲಸವನ್ನು ಹೇಳ್ತೇನೆ. ಎಲ್ಲರೂ ಸ್ವಾತಂತ್ರ್ಯ ಉತ್ಸವದಲ್ಲಿ ಎಲ್ಲರೂ ಉತ್ಸಾಹವಾಗಿ ಅಂತ ನಿಮ್ಮಲ್ಲಿ ತಿಳಿಸಿರುತ್ತಾರೆ. ನಾನು ಒಂದೇ ಎರಡು ನಾವು ಬಂದಾಗಿನಿಂದ ಏನು ಮಾಡೋಣದು ಒಂದು ಚಿಕ್ಕ ಎರಡು ಕೃಷಿಯಲ್ಲಿ ಒಟ್ಟು ಕೃಷಿಕೊಂಡ 45 ರೈತರ ಗುರುವಾಗಿ ಕೊಟ್ಟಿದ್ದು ಮತ್ತು ಬದ ನಿರ್ಮಾಣ 50 ರೈತರಿಗೆ ಎಂದು ಕೊಟ್ಟಿದ್ದು ಮತ್ತು 21-22 ಇಸ್ವಿಯಲ್ಲಿ ರೈತರ ಗುರುವಾಗಿ ಮಾಡಿದ್ದು ಕೃಷಿ ಹೊಂಡ 50. ಆದ್ರೆ ಕೆಲವೊಬ್ಬರು ರೈತರು ಮಾಡ್ಕೊಂಡಿಲ್ಲ, ಮಾಡ್ಕೊಂಡು ಮಾಡ್ಕೋಬೇಕು. ಮತ್ತು ಒಟ್ಟು ಕೃಷಿ ಹೊಂಡ ಬದು ನಿರ್ಮಾಣ 60 ಇವು ಎಲ್ಲ ರೈತರ ಪರವಾಗಿ ಮಾಡಿದ್ದು ಮತ್ತು 22-23 ಇಸ್ವಿಯಲ್ಲಿ ಇವತ್ತೊಂದು ದಿವಸ ನಮ್ಮ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ
77ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮದ ಧ್ವಜಾರೋಹಣ ನೆರವೇರಿಸಿಕೊಟ್ಟಂತ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭರಪ್ಪ ಜಗಪ್ಪ ಮಸುವೆ ಅವರೇ ಹಾಗೂ ಉಪಾಧ್ಯಕ್ಷರಾದಂತ ಪಾರ್ವತಿಬಾಯಿ ದೊಡಮನಿ ಅವರೇ ಹಾಗೂ ನಮ್ಮ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಂತ ಸುಭಾಷ್ ಮುಂಕಪ್ಪ ಕಲ್ಯಾಣಿ ಅವರೇ ಇನ್ನೋರ್ವ ಮಾಜಿ ಸದಸ್ಯರಾದಂತ ಬಿಜೆ ಮಸುವೆ ಅವರೇ ಎಲ್ಲ ಹಿಂದಿನ ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ ನಮಗ ಏನ್ ಮಾಡ ಸ್ವತಂತ್ರ ಪಡಿಸಿಕೊಟ್ಟಾರ ಅದರಲ್ಲಿ ಪ್ರಮುಖವಾಗಿ ಮಹಾತ್ಮ ಗಾಂಧೀಜಿ ಅವರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಬ್ದುಲ್ ಕಲಾಂ ಆಜಾದ್ ಅವರು ಇನ್ನೂ ಅನೇಕ ಧರ್ಮೀಯ ಮುಖಂಡರು ನಮಗೆ ಸ್ವಾತಂತ್ರ್ಯ ಒದಗಿಸಿಕೊಡಲಿ ಕೊಡಲು ಬಲಿದಾನ ತ್ಯಾಗ ಬಲಿದಾನ ಮಾಡಿಸಿಕ್ಕಾಗಿ ಇವತ್ತಿನ ದಿವಸ 77 ಸ್ವತಂತ್ರ ದಿನಾಚರಣೆ ಹೆಸರೆ ನಾವು ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಿದ್ದಾರೆ ಅದೇ ರೀತಿಯಾಗಿ ಯಾಕೆ ಕೊಟ್ಟು ಎಲ್ಲರೂ ಸ್ವತಂತ್ರವಾಗಿ ಒಂದು ಎಲ್ಲರೂ ಕೂಡ ಸರ್ಕಾರದಿಂದ ಅಭಿವೃದ್ಧಿ ಹೊಂದೋಣ ಕೊಟ್ಟಾರ ಅಂದ್ರೆ ಗ್ರಾಮ ಮಟ್ಟದಲ್ಲಿ ಅಧಿಕಾರಿದ್ದಿಲ್ಲ ಇವತ್ತಿನ ದಿವಸ ನಮ್ಮ ಭಾರತ ದೇಶವಾಗಿ ನಾವು ನೀವು ಕೂಡಿ ಕೈಜೋಡಿಸಿ ನಾವು ಕೆಲಸ ಮಾಡೋಣ ಈಗಾಗಲೇ ನೀವೆಲ್ಲರೂ ನಮ್ಮ ಊರಿನ ಗ್ರಾಮದ ಎಲ್ಲ ಪ್ರಜೆಗಳು 20 ನಮ್ಮ ಜನರಿಗೆ ಒಳ್ಳೆ ಕೆಲಸಗಳನ್ನು ಕೊಡ್ತೋಣ ಈಗಾಗಲೇ ಸಿದ್ದರಾಮಯ್ಯ ನೇತೃತ್ವದೊಳಗೆ ನಮ್ಮ ಸರ್ಕಾರ ಮಾನ್ಯ ಶಿವಾನಂದ ಪಾಟೀಲ್ ನಮ್ಮ ಭಾಗದ ಮಿನಿಸ್ಟರ್ ಆಗ್ಯಾರ ಇವರ ಒಂದು ಅನುಕೂಲದಿಂದ ಇನ್ನೂ ಅನೇಕ ಯೋಜನೆಗಳನ್ನ ನಮ್ಮ ಗ್ರಾಮಕ್ಕೆ ತಂದು ಒಳ್ಳೆ ಕೆಲಸ ಮಾಡೋಣ ಅಂತೇಳಿ ನಾನು ಎಲ್ಲ 24 ಮಂದಿ ಗ್ರಾಮ ಪಂಚಾಯತಿಗೆ ಸರ್ಕಾರಿ ವಿನಂತಿ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಯಾರು ಯಾರ ಮ್ಯಾಲು ದ್ವೇಷ ಇಲ್ಲ ಜನರ ಮ್ಯಾಲೆ ಬಹಳ ನಿರೀಕ್ಷೆ ಐತಾರ ಅದನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಆ ದೃಷ್ಟಿಯೊಳಗೆ ಇನ್ನೂ ಅನೇಕ ಯೋಜನೆಗಳು ಇನ್ನು ಕೆಲವೇ ದಿವಸದಲ್ಲಿ ಜಲಜೀವನ ಮಿಷನ್ ಎಲ್ಲರಿಗೂ 77ನೇ ಸ್ವಾತಂತ್ರ್ಯೋತ್ಸವಕ್ಕೆ ಪಂಚಾಯತಿ ಪೊಲೀಸರು ಪೂಜಾ ಕಾರ್ಯಕ್ರಮವನ್ನು ಸೈಸಲ್ ನಡ್ಕೊಂಡು ಇನ್ನಿತರ ಪೂಜಾ ಕಾರ್ಯಕ್ರಮವನ್ನು ಬೇಗನೆ ನೆರವೇರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಅದರಂತೆ 77ನೇ ಈ ಸ್ವಾತಂತ್ರ್ಯೋತ್ಸವದ ಗಣ ಅಧ್ಯಕ್ಷತೆಯನ್ನ ಊರಿನ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಎಎನ್ ಪಾಟೀಲ್ ಅವರು ಅಧ್ಯಕ್ಷತೆ ವಹಿಸಬೇಕೆಂದು ಊರಿನ ಹಿರಿಯರು ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಗ್ರಾಮ ಪಂಚಾಯತ್ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಉತ್ಪೂರ್ತವಾಗಿರತಕ್ಕಂಥ ಸ್ವಾಗತ ಸುಭಾಷ್ ಕಲ್ಯಾಣಿ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಅವರಿಗೂ ಕೂಡ ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೂ ಈ ಹಿಂದಿನ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿರತಕ್ಕಂಥ ಬಿಕೆ ಮಸರಿಯವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಹಿರಿಯರು ನಮ್ಮ ಮಾರ್ಗದರ್ಶಕರು ನಮ್ಮ ಕ್ರಿಕೆಟ್ ಬ್ಯಾಂಕ್ ಅಧ್ಯಕ್ಷರಾದಂತ ಎಂ ಕಟೀಲ್ ಅವರೇ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರೇ ನಮ್ಮ ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳೇ ನಮ್ಮ ಜನ ಧರ್ಮ ಸದಸ್ಯರೇ ಹಾಗೂ ಶಿಕ್ಷಕಿಯರೇ ಹಾಗೂ ಮಕ್ಕಳೇ ನಮ್ಮ ಹಿರಿಯರೇ ಇವತ್ತು ಆಗಸ್ಟ್ 15, 1947 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು ಸ್ವಾತಂತ್ರ್ಯ ಸಿಗಬೇಕಾದರೆ ಅನೇಕ ವೀರ ಶೂರರ ಬಲಿದಾನಗಳಿಂದ ಜವಾಹರಲಾಲ್ ನೆಹರು ವಲ್ಲಭಭಾಯಿ ಪಟೇಲ್ ಭಗತ್ ಸಿಂಗ್ ಸಂಗೊಳ್ಳಿ ರಾಯಣ್ಣ ಕಿಶೋರ್ ರಾಣಿ ಚೆನ್ನಮ್ಮ ಇಂಥ ಅನೇಕ ವ್ಯಕ್ತಿಗಳ ತ್ಯಾಗ ಬಲಿದಾನದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ನಮ್ಮ ಊರಿನ ಹಿಂದಿನ ಅವಧಿಯ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸವಿತಾ ಸೋಮು ಸಜ್ಜನ್ ಅವರು ಹಾಗೂ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರೇ ತನ್ನ ಗ್ರಾಮದ
ತಂದು ತಂದಿನಿಯರೇ ಹಾಗೂ ಶಿಕ್ಷಕ ಶಿಕ್ಷಕಿಯರೇ ಮತ್ತು ಬಂಧು ಮಕ್ಕಳೇ ಎಲ್ಲರಿಗೂ 72 ವರ್ಷದ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ಹೃತ್ಪೂರ್ವಕವಾಗಿ ಸಲ್ಲಿಸುತ್ತೇನೆ. ಈ ಸ್ವಾತಂತ್ರ್ಯವು ನಮಗೆ ಅನೇಕ ತ್ಯಾಗ ಬಲಿದಾನಗಳ ಸ್ವರೂಪವಾಗಿದೆ. ಇದು ನಮಗೆ ಅನೇಕ ಈ ಸ್ವಾತಂತ್ರ್ಯ ದೊರಕಿಸಿಕೊಡುವುದಕ್ಕ ನಮಗೆ ಅನೇಕ ಸ್ವಾತಂತ್ರ್ಯ ಹೋರಾಟಗಳನ್ನು ಹೋರಾಡಿದರು. ಹಾಗೆ ನಮ್ಮೂರಿನವರೇ ಆದ ಕಾಶಿರಾಯ್ ಬರ್ಮನಾಯವರು ಒಂದು ಕನಸು ಕಂಡಿದ್ರು. ಅದು ಏನಪ್ಪ ಅಂದ್ರ ಪ್ರತಿಯೊಂದು ತಡವಣ ಎಂದು ಹೇಳಿ ನನ್ನೆರಡು ಮಾತು ಅನುಭವಿಸುತ್ತೇನೆ. ಧನ್ಯವಾದ. ಅಂಗವಾಗಿ ನಾನು ಮಾತುಗಳನ್ನು ಹೇಳಬಯಸುತ್ತೇನೆ. ವೇದಿಕೆ ಮೇಲೆ ಆತ್ಮೀಯರಾದಂತಹ ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ನನ್ನ ಎಲ್ಲಾ ಶಾಲೆಯ ಗುರುಗಳು, ಗುರುಮಾತಿಯರು, ನನ್ನ ಎಲ್ಲ ಮುದ್ದು ಮಕ್ಕಳು, ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ಸದಸ್ಯರು, ಇವರಿಗೆಲ್ಲರೂ ನನಗೆ 77ನೇ ಸ್ವತಂತ್ರೋತ್ಸವದ ಧನ್ಯವಾದಗಳನ್ನು ಹೇಳುತ್ತಾ ನಾಲ್ಕು ಮಾತುಗಳನ್ನು ಆಡಬಯಸುತ್ತೇನೆ. ನಾವು ತ್ರಿವರ್ಣ ಧ್ವಜವನ್ನು ಹಾರಿಸುವ ನಮ್ಮ ಸ್ವಾತಂತ್ರ್ಯ ಚಳವಳಿ ಆದರ್ಶಗಳು ಮತ್ತು ಮಾರ್ಗದರ್ಶಕ ತತ್ವಗಳನ್ನು ಪರಿಗಣಿಸಲು ನಾವು ಗೌರವಿಸಬೇಕಾಗುತ್ತದೆ. ಇಂದು ನಾವು ಮುಂದುವರೆದ ರಾಷ್ಟ್ರವಾಗಿ ಕಂಡುಕೊಳ್ಳಬೇಕು. ಇಂದು ಕೆಲವೊಂದು ಸಾಮಾಜಿಕ ಅಸಮಾನತೆಯ ಬಡತನ ಮತ್ತು ಅನಕ್ಷರತೆಯನ್ನು ಪರಿಗಣಿಸಲು ನಾವು ಕೆಲಸ ಮಾಡಲೇಬೇಕಾಗಿದೆ. ನಾವು ಉತ್ತಮ ಪ್ರಜೆಗಳಾಗಿ ನಮ್ಮ ಪಾಲಿಸಬೇಕಾದ ಕರ್ತವ್ಯಗಳನ್ನು ಮಾಡುತ್ತಾ ನಮ್ಮ ಯೋಗ ಮಾಡಿದ ಸಮಾರಂಭದ ನನ್ನ ಅಧ್ಯಕ್ಷತೆ ವಹಿಸಿದಂತ ನಮ್ಮ ಊರಿನ ಹಿರಿಯರು, ಕೆಎಸ್ಎಸ್ ಬ್ಯಾಂಕಿನ ಅಧ್ಯಕ್ಷರಾದಂತ ನಮ್ಮ ಮನೆ ಏನ್ ಪಾಟೀಲ್ ಅವರೇ, ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂತ ದಯಾಸಂಬ ಮತ್ರಿ ಅವರೇ, ಉಪಾಧ್ಯಕ್ಷರಾದಂತ ಪಾರ್ವತಿಬಾಯಿ ಕಲ್ಯಾಣಿ ಅಕ್ಕವರೇ ಹಾಗೂ ಸೇರಿಕೆ ನೀಡಿದಂತ ಅತ್ತಿದ್ದರು. ಈ ಗುಲಾಮಗಿರಿಯಿಂದ ನಾವು ಹೆಂಗ್ ಹೊರಗೋಗಿ ಬರ್ಬೇಕಂತೇಳಿ ನಮ್ಮ ದೇಶದ ಲಕ್ಷಾಂತರ ಜನರು ಸ್ವತಂತ್ರ ಚಳವಳಿಯಲ್ಲಿ ಪಾಲ್ಗೊಂಡು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. 1857ರ ನಾವು ಕುಳಿತಿರ್ತಕ್ಕಂತ ಜಾಗದಲ್ಲಿ ನಾವು ಊರಿನ ಎಲ್ಲ ಹಿರಿಯರು
ಪಂಚಾಯಿತಿಯ ಸದಸ್ಯರು ಅಧ್ಯಕ್ಷರು ಕೂಡ ವೇದಿಕೆಯ ಮೇಲೆ ತಮ್ಮ ಹಿತ ಜಾಣಿಗಳೇ ಎತ್ತಿನಿಂದ ಹೊಸ ಅಳತ್ತು ಜಾರಿ ಮನಸ್ಥಿತಿಯ ಪೂರ್ವವನ್ನು ಪದೇವ ಹಾಕುವುದಾಗಿ ಪ್ರಮಾಣ ಮಾಡುತ್ತೆ. ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿ ಬೆಳೆಸುವುದಾಗಿ ಗೌರವ ಸಲ್ಲಿಸುವುದಾಗಿ ಹಾಗೂ ದೇಶದ ರಕ್ಷಣೆ ಮತ್ತು ಪ್ರಗತಿಗಾಗಿ ನನ್ನನ್ನು ಸಂಭ್ರಮದಿಂದ ನೆರವೇರಿಸುತ್ತೇವೆ. ಬಂದರೆ ಒಂದು ಪ್ರಾಸ್ತಾವಿಕವಾಗಿ ಈ ಒಂದು ವೇದಿಕೆಯಿಂದ ನಿವೇದಿಸಿಕೊಳ್ಳುವಂತಹ ಮಾತು, ಸ್ವಾತಂತ್ರ್ಯ ಬಂತು, ಸೌಜನ್ಯ ಹೋಯಿತು, ಅತ್ಯಾಚಾರ ಹೆಚ್ಚಾಯಿತು, ಗಣತಂತ್ರ ಬಂತು, ಪರತಂತ್ರ ಹೋಯಿತು, ಸ್ವತಂತ್ರ ಹೆಚ್ಚಾಯಿತು ಎನ್ನುವ ಮಾತುಗಳ ಮಧ್ಯೆ ನಮ್ಮ ಸ್ವಾತಂತ್ರ್ಯದ ಸಂಭ್ರಮ, ಸ್ವಾತಂತ್ರ್ಯದ ಘನತೆ ಗೌರವ ಕಡಿಮೆಯಾಗಿರುವ ಬಂಧುಗಳೇ, ಸ್ವಾತಂತ್ರ್ಯದ ಉತ್ಸಾಹ, ಸ್ವಾತಂತ್ರ್ಯದ ಸೂಗೆ, ಸ್ವಾತಂತ್ರ್ಯದ ಕೆಚ್ಚು ಭಾರತೀಯರ ನಮ್ಮೆಲ್ಲರ ಹೃದಯದಲ್ಲಿ ನರಿದಾಡ್ತಾ ಇದೆ. ಇದಕ್ಕೆ ಕಾರಣ 1947ಕ್ಕಿಂತ ಮುಂಚೆ ಇದ್ದಂತಹ ನಮ್ಮ ಈ ಭಾರತದವರನ್ನು ಕಂಡುಕೊಟ್ಟಿದ್ದಾರೆ. ಬಂದವರೇ, ಅವರನ್ನು ಸ್ಮರಣೆ ಮಾಡುವಂತಹ ಈ ಸಂದರ್ಭದಲ್ಲಿ ನಾವು ಈ ಒಂದು ಸ್ವಾತಂತ್ರ್ಯ ಹೇಗೆ ಬಂತು, ಸ್ವಾತಂತ್ರ್ಯ ಬಂದಂತಹ ಕ್ಷಣಗಳು ಹೇಗಿದ್ದು, ಆ ಸ್ವಾತಂತ್ರ್ಯವನ್ನ ಪರತಂತ್ರ್ಯವನ್ನ ಅನುಭವಿಸಿದಂತಹ ವ್ಯಕ್ತಿಗಳ ನೋವುಗಳು ಹೇಗಿದ್ದವು ಎನ್ನುವುದನ್ನ ನಾವು ಸ್ವಲ್ಪದಲ್ಲಿ ವಿಚಾರ ಮಾಡಿದಾಗ ನಮ್ಮ ದೇಶ ತ್ಯಾಗ ಬಲಿದಾನಗಳಿಂದ ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಬಂತು. ಹೇಗೆ ನಾವು ಇವತ್ತ ಮಹಾತ್ಮ ಗಾಂಧೀಜಿಯವರನ್ನ, ಸುಭಾಷ್ ಚಂದ್ರ ಬೋಸ್, ವಲ್ಲಭಭಾಯಿ ಪಟೇಲ್ ಈ ಎಲ್ಲ ನಾಯಕರನ್ನ ನಾವು ಹೇಗೆ ಸ್ಮರಣೆ ಮಾಡ್ಕೋತೇವೆ ಬಂಧುಗಳೇ? ಹಾಗೆ ಆ ಒಂದು ಈ ಒಂದು ಸ್ವಾತಂತ್ರ್ಯ ಬರಬೇಕಾದ್ರೆ ಆ ಎಲ್ಲ ನಾಯಕರು ಮುಂದಾಳತ್ವ ವಹಿಸಿದ್ರು. ಹೇಗೆ ಇವತ್ತಿನ ದಿವಸ ನಮ್ಮ ಈ ಹುಬ್ಬಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾಡುವ ಸಂದರ್ಭದಲ್ಲಿ ಮಾನ್ಯ ಶ್ರೀ ಎಎಂ ಪಾಟೀಲ್ ಹಾಗೂ ಇತರ ಎಲ್ಲ ನಾಯಕರು ಮುಂದಾಳತ್ವವನ್ನು ವಹಿಸಿದ್ದಾರೆ. ತಾವೆಲ್ಲರೂ ಇಲ್ಲಿ ಸಮಾವೇಶಗೊಂಡಿದ್ದರು. ಇದು ನಮ್ಮ ಸ್ವಾತಂತ್ರ್ಯ ಹಬ್ಬ. ಹಾಗೇನೆ ಮಾನ ವಾಸವನ್ನು ಅನುಭವಿಸಿದರು. ಬ್ರಿಟಿಷರು ನೀಡುವಂತಹ ನೇಣುಗಂಬಕ್ಕೆ ಗೋಲು ಕೊಟ್ಟಂತ ಅನೇಕ ಮಹನೀಯರು ನಮ್ಮ ಭಾರತದ ವೀರತ್ವವನ್ನು ತರಿದರು. ಆ ನಿಟ್ಟಿನಲ್ಲಿ ನಾವು ಈ ಒಂದು ಶಿವಾಜಿಗಳು ಮತ್ತು ವೇದಿಕೆ ಮೇಲೆ ಆಚರಣೆಗಳಾಗಿರುವಂತ ಎಲ್ಲ ಕಡೆಮನೆಯರಿಗೆ ಮತ್ತು ನನ್ನ ಮಾರ್ಗದರ್ಶಿಗಳಾದಂತ ಶ್ರೀಯುತ ಎನ್ ಪಾಟೀಲ್ ತಂಗರಿಗೆ ನನ್ನ ಅಭಿನಂದನೆಗಳು. ನಾನು ಒಂದು ಎಲ್ಲ ತನ್ನ ಇದು ಮಾಡ್ಕೊಂಡಿದ್ದೆ. ನನ್ನ ಕೆಲವು ಗ್ರಾಮ ಪಂಚಾಯತಿ ಸದಸ್ಯರು ಮಾಡಿದ್ದು ಅವರಿಗೆ ನಾನು ತುಂಬಾ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಮತ್ತು ಈ ಊರನ್ನು ಅಭಿವೃದ್ಧಿಯನ್ನು ನಾವು ಮಾಡ್ತೇವೆ. 24 ಮಂದಿ ಕೂಡಿ ಒಂದು ಅವ್ರನ್ನ ನೇತೃತ್ವದಲ್ಲಿ ನಾವು ನಡೆದುಕೊಂಡು ಹೋಗುತ್ತೇವೆ ಅಂತ. ಮತ್ತು ನಮ್ಮ ಗ್ರಾಮ ಪಂಚಾಯತಿಯ ಅತಿ ಸಣ್ಣ ವಯಸ್ಸಿನ ಅಧ್ಯಕ್ಷರಾದಂತ ನನ್ನ ಆತ್ಮೀಯ ಸ್ನೇಹಿತನಾದಂತ ದರು ಮೊಸರು ಅವರು ಈ ಉಪ್ಪಳಿಯ ಒಂದು ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಜವಾಬ್ದಾರಿಯನ್ನು ನಮ್ಮ ಊರಿನ ಹಿರಿಯರಾದಂತ ಮತ್ತೆ ಎಲ್ಲರೂ ವಹಿಸಿಕೊಟ್ಟಿದ್ದಾರೆ. ನಾವು ಅವರಿಗೆ ಯಾವುದೇ ಕೆಟ್ಟ ಹೆಸರನ್ನು ಕರೆಯದೆ ಒಂದು ಒಳ್ಳೆಯ ಊರನ್ನು ಅಭಿವೃದ್ಧಿಯನ್ನಾಗಿ ಮಾಡಿಕೊಂಡು ಒಳ್ಳೆಯ ರೀತಿಯ ಎಲ್ಲರೂ ಕೂಡಿ ಕೆಲಸವನ್ನು ಮಾಡಿಕೊಂಡು ಹೋಗುತ್ತೇವೆ ಅಂತ ಹೇಳಿ ಅವರಿಗೆ ನಾನು ಕೇಳಿಕೊಳ್ಳುತ್ತೇನೆ. ನಮ್ಮ ಅವಧಿಯಲ್ಲಿ ಈ ಸಂದರ್ಭ ಮಾಡಿರುವಂತಹ ಒಂದೆರಡು ಕೆಲಸಗಳನ್ನ ಹೇಳ್ತೇನೆ. ಎಲ್ಲರೂ ಸ್ವಾತಂತ್ರ್ಯ ಉತ್ಸವದಲ್ಲಿ ಎಲ್ಲರೂ ಉತ್ಸವವಾಗಿ ಅಂತ ನಿಮ್ಮಲ್ಲಿ ಹೇಳಿ ತಿಳಿಸಿರುತ್ತಾರೆ. ನಾನು ಒಂದೇ ಎರಡು ನಾವು ಬಂದಾಗಲಿಂದ ಏನ್ ಮಾಡಿರೋದು ಒಂದು ಚಿಕ್ಕ ಎರಡು ಕೃಷಿಯಲ್ಲಿ ಒಟ್ಟು ಕೃಷಿಕೊಂಡ 45 ರೈತರ ಬರವಾಗಿ ಕೊಟ್ಟಿದ್ದು ಮತ್ತು ಬದ ನಿರ್ಮಾಣ 50 ರೈತರಿಗೆ ಎಂದು ಕೊಟ್ಟಿದ್ದು ಮತ್ತು 21-22 ಇಸ್ವಿಯಲ್ಲಿ ರೈತರ ಪರವಾಗಿ ಮಾಡಿದ್ದು ಕೃಷಿ ಹೊಂಡ 50. ಆದ್ರೆ ಕೆಲವೊಬ್ಬರು ರೈತರು ಮಾಡ್ಕೊಂಡಿಲ್ಲ, ಮಾಡ್ಕೋಬೇಕು. ಮತ್ತು ಒಟ್ಟು ಕೃಷಿ ಹೊಂಡ ಬದ ನಿರ್ಮಾಣ 60, ಇವೆಲ್ಲ ರೈತರ ಪರವಾಗಿ ಮಾಡಿದ್ದು. ಮತ್ತು 22-23 ಇಸ್ವಿಯಲ್ಲಿ ಇವತ್ತೊಂದು ದಿವಸ ನಮ್ಮ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ
77ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮದ ಧ್ವಜಾರೋಹಣ ನೆರವೇರಿಸಿಕೊಟ್ಟಂತ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭರಪ್ಪ ಜಗಪ್ಪ ಮಸುವೆ ಅವರೇ ಹಾಗೂ ಉಪಾಧ್ಯಕ್ಷರಾದಂತ ಪಾರ್ವತಿಬಾಯಿ ದೊಡಮಣಿ ಅವರೇ ಹಾಗೂ ನಮ್ಮ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಂತ ಸುಭಾಷ್ ಮುಂಕಪ್ಪ ಕಲ್ಯಾಣಿ ಅವರೇ ಇನ್ನೋರ್ವ ಮಾಜಿ ಸದಸ್ಯರಾದಂತ ಬಿ ಕೆ ಮಸುವೆ ಅವರೇ ಎಲ್ಲ ಹಿಂದಿನ ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ ನಮಗ ಏನ್ ಮಾಡ ಸ್ವತಂತ್ರ ಪಡಿಸಿಕೊಟ್ಟಾರ ಅದರಲ್ಲಿ ಪ್ರಮುಖವಾಗಿ ಮಹಾತ್ಮ ಗಾಂಧೀಜಿ ಅವರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಬ್ದುಲ್ ಕಲಾಂ ಆಜಾದ್ ಅವರು ಇನ್ನೂ ಅನೇಕ ಧರ್ಮೀಯ ಮುಖಂಡರು ನಮಗೆ ಸ್ವಾತಂತ್ರ್ಯ ಒದಗಿಸಿಕೊಡಲಿ ಕೊಡಲು ಬಲಿದಾನ ತ್ಯಾಗ ಬಲಿದಾನ ಮಾಡಿಸಿಕ್ಕಾಗಿ ಇವತ್ತಿನ ದಿವಸ 77 ಸ್ವತಂತ್ರ ದಿನಾಚರಣೆ ಹೆಸರೆ ನಾವು ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಿದ್ದಾರೆ ಅದೇ ರೀತಿಯಾಗಿ ಯಾಕೆ ಕೊಟ್ಟರು ಎಲ್ಲರೂ ಸ್ವತಂತ್ರವಾಗಿ ಒಂದು ಎಲ್ಲರೂ ಕೂಡ ಸರ್ಕಾರದಿಂದ ಅಭಿವೃದ್ಧಿ ಹೊಂದೋಣ ಕೊಟ್ಟಾರ ಅಂದ್ರೆ ಗ್ರಾಮ ಮಟ್ಟದಲ್ಲಿ ಅಧಿಕಾರ ಇದ್ದಿಲ್ಲ ಇವತ್ತಿನ ದಿವಸ ನಮ್ಮ ಭಾರತ ದೇಶವಾಗಿ ನಾವು ನೀವು ಕೂಡಿ ಕೈ ಜೋಡಿಸಿ ನಾವು ಕೆಲಸ ಮಾಡೋಣ ಈಗಾಗಲೇ ನೀವೆಲ್ಲರೂ ನಮ್ಮ ಊರಿನ ಗ್ರಾಮಗಳ ಎಲ್ಲ ಪ್ರಜೆಗಳು 20 ನಮ್ಮ ಜನರಿಗೆ ಒಳ್ಳೆ ಕೆಲಸಗಳನ್ನ ಕೊಡ್ತೋಣ ಈಗಾಗಲೇ ಸಿದ್ದರಾಮಯ್ಯ ನೇತೃತ್ವದೊಳಗೆ ನಮ್ಮ ಸರ್ಕಾರ ಮಾನ್ಯ ಶಿವಾನಂದ ಪಾಟೀಲ್ ನಮ್ಮ ಭಾಗದ ಮಿನಿಸ್ಟರ್ ಆಗ್ಯಾರ ಇವರ ಒಂದು ಅನುಕೂಲದಿಂದ ಇನ್ನೂ ಅನೇಕ ಯೋಜನೆಗಳನ್ನ ನಮ್ಮ ಗ್ರಾಮಕ್ಕೆ ತಂದು ಒಳ್ಳೆ ಕೆಲಸ ಮಾಡೋಣ ಅಂತೇಳಿ ನಾನು ಎಲ್ಲ 24 ಮಂದಿ ಗ್ರಾಮ ಪಂಚಾಯತಿಗೆ ಸರ್ಕಾರಿ ವಿನಂತಿ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಯಾರು ಯಾರ ಮ್ಯಾನು ದ್ವೇಷ ಇಲ್ಲ ಜನರ ಮ್ಯಾನು ಬಹಳ ನಿರೀಕ್ಷೆ ಐತಾರ ಅದನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಆ ದೃಷ್ಟಿಯೊಳಗೆ ಇನ್ನೂ ಅನೇಕ ಯೋಜನೆಗಳು ಇನ್ನು ಕೆಲವೇ ದಿವಸದಲ್ಲಿ ಜಲಜೀವನ ಮಿಷನ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.